ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನಲ್ಲಿ ಇಂದು ದಲಿತ ಸಮುದಾಯಗಳ ಮೇಲೆ ನಡೀತಾ ಇರತಕ್ಕಂತಹ ದೌರ್ಜನ್ಯವನ್ನು ಖಂಡಿಸಿ ಜಿಲ್ಲಾ ಪರಿಶಿಷ್ಟ ಜಾತಿ ವಕೀಲರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿದರು. ಹಾಗೂ ಭಾರತದ ಸಂವಿಧಾನ ಪಿತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡುವಂತಹ ವಾತಾವರಣ ಸೃಷ್ಟಿ ಮಾಡಲಾಗಿದೆ. ಹದ್ದಿನ ಕಾರ್ಯದರ್ಶಿಗಳಾಗಿರುವಂತಹ ಉಮಾಶಂಕರ್ ಅವರು ಭಾರತದ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಬರೆದಿಲ್ಲ, ಇತರ ಸಂವಿಧಾನ ತಜ್ಞರು ಅದರಲ್ಲಿ ಭಾಗವಹಿಸಿದ್ದರು ಮತ್ತು ಸಂವಿಧಾನ ಅಂಬೇಡ್ಕರ್ ಅವರ ಕೊಡುಗೆ ಮಾತ್ರವಲ್ಲ ಎಂಬುದಾಗಿ ಹೇಳಿಕೆ ನೀಡುತ್ತಾರೆ ಎಂದು ಆರೋಪಿಸಿದರು. ಮಾತಾಡಿ. ಒಂದು ನಿಮಿಷ ಒಂದು ನಿಮಿಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಪವಿತ್ರವಾದಂತಹ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ಶೋಷಿತ ಜನಾಂಗದ ಸಂಪೂರ್ಣ ಏನಿದೆ ಸಂಪೂರ್ಣ ಶೋಷಿತ ಜನಾಂಗದ ಉದ್ಧಾರಕ್ಕೋಸ್ಕರ ಮತ್ತು ಅವರಿಗೆ ಮೀಸಲಾತಿ ಏನಿದೆ ಅದನ್ನು ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಮಾಜಿಕ ಕಳಕಳಿಯಿಂದ ಈ ಒಂದು ಪವಿತ್ರವಾದ ಒಂದು ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಅರ್ಪಿಸಿದರೆ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿರತಕ್ಕಂಥ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ರಚನೆಯಲ್ಲಿ ಯಾವುದೇ ಥರ ಪಾತ್ರ ಇಲ್ಲ ಅಂತಕ್ಕಂಥ ವಿಚಾರನ ಪಠ್ಯಕ್ರಮಗಳ ಮೂಲಕ ಶಾಲಾ ಮಕ್ಕಳಿಗೆ ನೀಡಬೇಕು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸತಕ್ಕಂಥ ಈ ಒಂದು ಸರ್ಕಾರ ಏನಿದೆ, ಕರ್ನಾಟಕ ಸರ್ಕಾರ BJP ಸರ್ಕಾರ ಏನಿದೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಈ ಒಂದು ವಿಚಾರವಾಗಿ ಈ ದಿನ ನಾವು ಜಿಲ್ಲಾ ಪರಿಶಿಷ್ಟ ಜಾತಿ ವಕೀಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರಗತಿಪರ ಹೋರಾಟ ಸಂಘಗಳ ಒಕ್ಕೂಟಕ್ಕೆ ನಾವು ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಕೀಲರಾದಂಥ ಎಲ್ಲ ಒಂದು ಸ್ನೇಹಿತರು ಕೂಡ ಸಹಕಾರವನ್ನು ನೀಡಿದರೆ ಈ ಒಂದು ವಿಚಾರವಾಗಿ ಸಂಪೂರ್ಣವಾದ ಒಂದು ಖಂಡನೀಯವಾಗಿ ಇದೆ.